ಕರ್ನಾಟಕದಲ್ಲಿ ಹೊಸ ನಾಯಕತ್ವವನ್ನು ರೂಪಿಸಬೇಕು ಅಂತ ಇಕ್ಕಟ್ಟಿಗೆ ಸಿಲುಕಿದ್ದಂತಹ ಬಿಜೆಪಿ ವರಿಷ್ಠರು ಬಹಳ ತಿಂಗಳಾದ ಬಳಿಕ ಕೊನೆಗೂ ಯಡಿಯೂರಪ್ಪ ಅವರ ಬೇಡಿಕೆಯಂತೆ ಅವರ ಪುತ್ರನಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತು ಆಪ್ತ ಆರ್ ಅಶೋಕ್ಗೆ ವಿಪಕ್ಷ ನಾಯಕನ ಹೊಣೆಗಾರಿಕೆಯನ್ನ ನೀಡಿದ್ರು ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕನ ಆಯ್ಕೆ ಆಗದೇ ಇದ್ದದೇ ಒಂದು ಸಮಸ್ಯೆ ಆಗಿದ್ರೆ ಈಗ ಆಯ್ಕೆ ಆಗಿರೋದೇ ಇನ್ನೊಂದು ಸಮಸ್ಯೆ ಆಗಿದೆ ರಾಜ್ಯ ಬಿಜೆಪಿಗೆ ಹೊಸ ಆಯ್ಕೆ ಬೆನ್ನಿಗೆ ರಾಜ್ಯ ಬಿಜೆಪಿಯ ಹಿರಿಯ ನಾಯಕರಾದಂತಹ ಸಿ ಟಿ ರವಿ ಅಶ್ವಥ್ ನಾರಾಯಣ್ ಲಿಂಬಾವಳಿ ಅರವಿಂದ್ ಬೆಲ್ಲದವರು ಪರೋಕ್ಷವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರೆ ಯತ್ನಾಳಂತೂ ನೇರವಾಗಿ ಹೊಸ ಅಧ್ಯಕ್ಷ ಹಾಗೂ ವಿಪಕ್ಷ ನಾಯಕರ ವಿರುದ್ಧ ಹರಿಹಾಯ್ದಿದ್ರು ಸದನದಲ್ಲಿ ಹೊಸ ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಶುಭವನ್ನು ಹಾರೈಸೋದಿಕ್ಕೆ ಸ್ಪೀಕರ್ ಯತ್ನಾಳ್ ಅವರ ಹೆಸರನ್ನ ಕರೆದಾಗ ತನ್ನನ್ನು ಕರೆದೇ ಇಲ್ಲ ಅನ್ನುವಂತೆ ನಟಿಸಿದ್ರು ಇದರಿಂದ ಆರ್ ಅಶೋಕ್ ಬಿಜೆಪಿಗೂ ತೀವ್ರ ಮುಖಭಂಗ ಆಯಿತು ಕುರ್ಚಿಗಾಗಿನ ಈ ಒಂದು ಪೈಪೋಟಿ ನಿಲ್ಲುವ ಹಾಗಂತೂ ಕಾಣಿಸ್ತಾ ಇಲ್ಲ ಬಿಜೆಪಿಯ ನಾಯಕತ್ವ ಹಾಗೂ ಪ್ರತಿಷ್ಠೆಗಾಗಿ ಬಿಜೆಪಿ ನಾಯಕರ ಮಧ್ಯೆಯೇ ನಡೀತಾ ಇರುವಂತಹ ಈ ಒಂದು ಆಂತರಿಕ ತಿಕ್ಕಾಟ ಗುರುವಾರದ ವಿಧಾನಸಭೆ ಕಲಾಪದ ವೇಳೆ ಮತ್ತೊಮ್ಮೆ ಬಟಾ ಬಯಲಾಯಿತು ಅಧಿವೇಶನ ನಡೆಯುವಂತಹ ಕೆಲವೇ ದಿನಗಳ ಮೊದಲು ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿ ಬಿವೈ ವಿಜಯೇಂದ್ರ ಅವರ ನೇಮಕವಾಗಿತ್ತು ಮತ್ತು ವಿರೋಧ ಪಕ್ಷದ ನಾಯಕರಾಗಿ ಆರ್ ರೋಷಕ್ ಅವರ ಆಯ್ಕೆ ನಡೆದಿತ್ತು ಇಬ್ರು ಒಗ್ಗಟ್ಟಾಗಿ ಆಡಳಿತಾರೂಢ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸೋದಾಗಿ ಹೇಳಿದರು ಆದ್ರೆ ಸೋಮವಾರ ಕಲಾಪ ಶುರುವಾದ ದಿನದಿಂದಲೇ ಬಿಜೆಪಿ ನಾಯಕರ ಮಧ್ಯನೇ ನಡೀತಾ ಇರುವಂತಹ ಈ ಒಂದು ಕಿತ್ತಾಟ ತಮ್ಮ ಸಾಮರ್ಥ್ಯವನ್ನ ಬಿಂಬಿಸಿಕೊಳ್ಳುವಂತಹ ಆತುರದ ಪ್ರದರ್ಶನ ಎದ್ದು ಕಾಣೋದಿಕ್ಕೆ ಆರಂಭಿಸಿತು ಗುರುವಾರ ಶೂನ್ಯ ವೇಳೆಯಲ್ಲಿ ಕೇಳಲಾದಂತಹ ಎರಡು ಪ್ರಶ್ನೆಗಳಿಗೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಉತ್ತರ ನೀಡಿದ ಬಳಿಕ ಸದನದೊಳಗೆ ಬಿಜೆಪಿ ಸದಸ್ಯರು ವರ್ತಿಸಿದಂತಹ ರೀತಿ ವಿಪಕ್ಷ ನಾಯಕರ ವಿರುದ್ಧ ಪ್ರಯೋಗಿಸಿದಂತಹ ಬೈಗುಳ ದಿಕ್ಕು ತೋಚದಂತೆ ನಿಂತ ಹಿರಿಯ ಕಿರಿಯ ಶಾಸಕರ ನಡೆ ಪಕ್ಷದಲ್ಲಿ ಏನೂ ಸರಿ ಇಲ್ಲ ಅನ್ನೋದನ್ನ ತೋರಿಸ್ತು ಬಿಜೆಪಿ ಎಸ್ ಆರ್ ವಿಶ್ವನಾಥ್ ಅವರು ತಮ್ಮ ನಾಯಕ ಅಶೋಕ್ ಅವರ ವಿರುದ್ಧ ಅವಾಚ್ಯ ಶಬ್ದಗಳನ್ನ ಬಳಸಿ ಕೂಗಾಡಿದ್ರು ಅಶೋಕ್ ಅವರು ತಮ್ಮ ನಿಲುವನ್ನ ಸಮರ್ಥಿಸಿಕೊಂಡ್ರು ಆದ್ರೂ ಅವ್ರ ಮುಖ ಸಪ್ಪೆ ಆಗುತ್ತೆ ಬಿಜೆಪಿ ಮುಖಂಡ ಹಾಗೂ ರಮೇಶ್ ಜಾರಕಿಹೊಳಿ ಆಪ್ತ ಪೃಥ್ವಿ ಸಿಂಗ್ ಮೇಲೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ವಿಧಾನ ಪರಿಷತ್ನ ಸದಸ್ಯ ಚಂದ್ರಾಜ್ ಹಟ್ಟಿಹೊಳಿ ಮತ್ತಿತರು ಆಯುಧಗಳಿಂದ ಹಲ್ಲೆ ನಡೆಸಿದ್ದಾರೆ ಅಂತ ಬುಧವಾರ ಶೂನ್ಯ ವೇಳೆಯಲ್ಲಿ ಆರೋಪಿಸಿದಂತಹ ಬಿ ವೈ ವಿಜಯೇಂದ್ರ ಯಾರನ್ನು ಬಂಧಿಸಿರೋದನ್ನ ಪ್ರಶ್ನೆ ಮಾಡಿದ್ರು ಬೆಳಗಾವಿ ಪಾಲಿಕೆ ಸದಸ್ಯ ಅಭಿಜಿತ್ ಜವಳ್ಕರ್ ಮೇಲೆ ರಮೇಶ್ ಪಾಟೀಲ್ ಮತ್ತಿತರರು ಹಲ್ಲೆ ನಡೆಸಿದಂತಹ ಪ್ರಕರಣದಲ್ಲಿ ಜವಳ್ಕರ್ ಅವರನ್ನೇ ಬಂಧಿಸಿದ್ದನ್ನ ಆರ್ ಅಶೋಕ್ ಅಭಯ್ ಪಾಟೀಲ್ ಯತ್ನಾಳ್ ಅವರು ಶೂನ್ಯ ವೇಳೆಯಲ್ಲಿ ಪ್ರಶ್ನೆ ಮಾಡಿದ್ರು ಸಂರಾಜ್ ಮೇಲಿನ ಆರೋಪಕ್ಕೆ ಸಂಬಂಧಿಸಿ ಸರ್ಕಾರ ಕೂಡಲೇ ಉತ್ತರವನ್ನ ಕೊಡಬೇಕು ಅಂತ ಆಗ್ರಹಿಸಿದ್ದ ವಿಜಯೇಂದ್ರ ಆಡಳಿತ ವಿರೋಧ ಪಕ್ಷದ ಸದಸ್ಯರ ವಾಗ್ವಾದದ ಮಧ್ಯೆಯೇ ಏಕಾಏಕಿ ಸಭಾಧ್ಯಕ್ಷರ ಪೀಠದ ಎದುರು ಧರಣಿಗೆ ನುಗ್ಗಿದ್ರು ಈ ವೇಳೆ ವಿರೋಧ ಪಕ್ಷದ ನಾಯಕರಾದಂಥ ಆ ರೋಶಕ್ ಅವರಿಗೆ ಅಲ್ಲಿ ಏನು ನಡೀತಾ ಇದೆ ಅನ್ನೋದೇ ಗೊತ್ತಾಗದೆ ಕಕ್ಕಾಬಿಕ್ಕಿಯಾದ್ರು ಗುರುವಾರ ಗೃಹ ಸಚಿವರಿಂದ ಉತ್ತರ ಕೊಡಿಸೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ಕೊಟ್ಟ ಬಳಿಕ ಧರಣಿ ವಾಪಸ್ ಪಡೆಯಲಾಗಿತ್ತು ಶೂನ್ಯ ವೇಳೆಯಲ್ಲಿ ಪ್ರಶ್ನೆಗೆ ಉತ್ತರಿಸಿದಂತಹ ಗೃಹ ಸಚಿವ ಪರಮೇಶ್ವರ್ ಅವರು ಪೃಥ್ವಿ ಸಿಂಗ್ ದೂರಿಗೆ ಸಂಬಂಧಿಸಿದಂತೆ ತನಿಖೆ ನಡೀತಾ ಇದೆ ಕಾನೂನು ಪ್ರಕಾರ ಕ್ರಮವನ್ನು ಜರುಗಿಸಲಾಗುವುದು ಅಂತ ಹೇಳಿದ್ರು ಅಭಿಜಿತ್ ಜವಳ್ಕರ್ ಪ್ರಕರಣದಲ್ಲಿ ಮೊದಲ ಆರೋಪಿ ರಮೇಶ್ ಪಾಟೀಲ್ ಸೇರಿ ಎಂಟರಿಂದ ಹತ್ತು ಜನರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದು ರಮೇಶ್ ರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ತಮ್ಮ ಪಕ್ಷದ ಸದಸ್ಯರನ್ನ ಧರಣಿಗೆ ಹುರಿದುಂಬಿಸಿದ ವಿಜಯೇಂದ್ರ ಅಶೋಕ್ ಬಳಿ ಹೋಗಿ ಅವರ ಕಿವಿಯಲ್ಲಿ ಏನೋ ಹೇಳಿದ್ರು ಅಶೋಕ್ ಮಾತನಾಡಲು ಆರಂಭ ಮಾಡ್ತಾ ಇದ್ದಂತೆ ಬಿಜೆಪಿಯ ಬಹುತೇಕ ಸದಸ್ಯರು ಸಭಾಧ್ಯಕ್ಷರ ಪೀಠದತ್ತ ಧಾವಿಸಿದ್ರು ಎಲ್ಲರನ್ನ ವಾಪಸ್ ಹೋಗುವಂತೆ ಸೂಚಿಸಿದ ಅಶೋಕ್ ಆಸ್ಪತ್ರೆಯ ಹಾಸಿಗೆ ಮೇಲೆ ಮಲಗಿದಂತಹ ಜವಳ್ಕರ್ ಅವರನ್ನ ಪೊಲೀಸರು ಬಂಧಿಸಿಕೊಂಡು ಹೋಗಿದ್ದಾರೆ ಆಯುಧದಲ್ಲಿ ಇರಿದಿದ್ರು ಈವರೆಗೂ ಆರೋಪಿಯನ್ನು ಬಂಧಿಸಿಲ್ಲ ಪಾಲಿಕೆ ಸದಸ್ಯರಿಗೆ ಹೀಗಾದ್ರೆ ಜನರಿಗೆ ರಕ್ಷಣೆ ಹೇಗೆ ಸರ್ಕಾರದ ನಿಲುವನ್ನು ವಿರೋಧಿಸಿ ಸಭಾತ್ಯಾಗ ಮಾಡ್ತೇವೆ ಅಂತ ಹೇಳಿ ಹೊರಟರು ಧರಣಿ ನಡೆಸಲು ತಯಾರಾಗಿ ತಮ್ಮ ಆಸನದ ಎದುರು ನಿಂತಿದ್ದಂತಹ ಬಿಜೆಪಿ ಸದಸ್ಯರ ಪೈಕಿ ಕೆಲವರು ಸದನದಿಂದ ಹೊರ ನಡೆದ್ರು ವಿಜಯೇಂದ್ರ ಸುತ್ತ ಗುಂಪುಗೊಂಡಿದ್ದಂತಹ ಮತ್ತೆ ಕೆಲವು ಸದಸ್ಯರು ಯಾವ ದಿಕ್ಕಿನಡೆಗೆ ಹೋಗುವುದು ಅಂತ ಕೆಲವೊತ್ತು ಚರ್ಚೆ ಮಾಡ್ತಾ ಅಲ್ಲಿಯೇ ನಿಂತರು ಇದ್ರ ಮಧ್ಯ ಬೆಳಗಾವಿ ಶಾಸಕ ಅಭಯ್ ಪಾಟೀಲ್ ಜವಳ್ಕರ್ ಅವರನ್ನ ಬಂಧಿಸಿದಂತಹ ಪಿಎಸ್ಐ ಅಮಾನತಿಗೆ ಅಮಾನತೆಗೆ ಆಗ್ರಹಿಸುತ್ತಾ ಏಕಾಂಗಿಯಾಗಿ ಸಭಾಧ್ಯಕ್ಷರ ಪೀಠದ ಮುಂದೆ ಧರಣಿ ಕೂತ್ರು ಸಭಾತ್ಯಾಗವನ್ನು ನಡೆಸಿ ಹೊರ ಹೋಗಿದಂಥ ಕೆಲವರು ಮತ್ತೆ ಸಭಾಧ್ಯಕ್ಷರ ಪೀಠದ ಎದುರು ಧರಣಿ ನಡೆಸಿದಂತ ಅಭಯ್ ಪಾಟೀಲ್ಗೆ ಬೆಂಬಲವನ್ನು ಸೂಚಿಸಲು ಮುಂದೆ ಹೋಗ್ತೊಡಗಿದ್ರು ಮಧ್ಯಪ್ರವೇಶಿಸಿದ ಗೃಹ ಸಚಿವ ಪರಮೇಶ್ವರ್ ಅವರು ತನಿಖೆ ಹಂತದಲ್ಲಿರುವಾಗ ಸರ್ಕಾರ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿದರು ಪಕ್ಷದ ನಾಯಕನ ಗಮನಕ್ಕೆ ತರದೆ ಈ ರೀತಿ ಸದಸ್ಯರು ಏಕಾಏಕಿ ಧರಣಿ ನಡೆಸಿರೋದು ಇದೇ ಮೊದಲೇನಲ್ಲ ಬೆಳ್ತಂಗಡಿ ಶಾಸಕ ಹರೀಶ್ ಪುಂಜಾ ಅವರ ಹಕ್ಕು ಚುತ್ತಿಯಾಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ನಡೆಯನ್ನ ವಿರೋಧಿಸಿ ಚರ್ಚೆ ನಡೀತಾ ಇತ್ತು ಆಗ ಏಕಾಏಕಿ ಸಭಾಧ್ಯಕ್ಷರ ಪೀಠದ ಎದುರು ನುಗ್ಗಿದ್ದಂತಹ ಕರಾವಳಿ ಭಾಗದ ವಿ ಸುನೀಲ್ ಕುಮಾರ್ ಭರತ್ ಶೆಟ್ಟಿ ವೇದ ಕಾಮತ್ ಮೊದಲಾದವರು ಧರಣಿಯನ್ನು ನಡೆಸಿದ್ರು ಆಗ್ಲೂ ಏನಾಗ್ತದೆ ಅನ್ನೋದು ಅಶೋಕ್ ಅವರಿಗೆ ಗೊತ್ತಾಗಿರಲಿಲ್ಲ ಈ ಬಗ್ಗೆ ಪ್ರತಿಕ್ರಿಯೆ ನೀಡ್ತಾ ನಿನ್ನೆಯೂ ಇದೇ ವಿಷಯಕ್ಕೆ ಧರಣಿ ಮಾಡಿದ್ದೆವು ಇವತ್ತು ಮತ್ತೆ ಧರಣಿ ನಡೆಸಿದ್ರೆ ಉತ್ತರ ಕರ್ನಾಟಕದ ಚರ್ಚೆಗೆ ಅವಕಾಶ ಕೊಡೋದಿಲ್ಲ ಅನ್ನುವಂಥ ವಿಷಯವನ್ನ ಮುಂದಿಟ್ಟು ನಮ್ಮ ಮೇಲೆ ದಾಳಿ ನಡೆಸೋದಿಕ್ಕೆ ಕಾಂಗ್ರೆಸ್ಗೆ ಅವಕಾಶ ಕೊಟ್ಟಂತಾಗುತ್ತೆ ಅನ್ನುವಂಥ ಕಾರಣಕ್ಕೆ ಸಭಾತ್ಯಾಗ ಮಾಡಲು ಸರ್ವಾನುಮತದ ತೀರ್ಮಾನವನ್ನು ಮಾಡಿದ್ದೆವು ಅಂತ ಆರ್ ಅಶೋಕ್ ಹೇಳಿದ್ದಾರೆ ತಮ್ಮ ಪಕ್ಷದ ಪಾಲಿಕೆ ಸದಸ್ಯರಿಗೆ ಅನ್ಯಾಯವಾಗಿದೆ ಅನ್ನುವಂಥ ಕಾರಣಕ್ಕೆ ಅಭಯ್ ಪಾಟೀಲ್ರಿಗೆ ನೋವಾಗಿದೆ ದಿನವೂ ಧರಣಿ ನಡೆಸೋದು ಸರಿಯಲ್ಲ ಅಂತ ಎಲ್ಲರೂ ಚರ್ಚೆ ಮಾಡಿಯೇ ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೇವೆ ಇದರಲ್ಲಿ ಭಿನ್ನತೆ ಏನಿಲ್ಲ ಅಂತ ಹೇಳಿದ್ದಾರೆ ಇದಕ್ಕೆ ಧ್ವನಿಗೂಡಿಸಿದ ಅರಗ ಜ್ಞಾನೇಂದ್ರ ಸಿ ಸಿ ಪಾಟೀಲ್ ಅವರು ಕಾಂಗ್ರೆಸ್ನವರಿಗೆ ಅಧಿಕಾರ ಬಲ ಇದೆ ಅನ್ನೋ ಕಾರಣಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ ಇದ್ರ ಆಚೆಗೆ ಏನೂ ಆಗ್ತಿರ್ಲಿಲ್ಲ ಹೀಗಾಗಿ ಒಮ್ಮತದಿಂದ ಸಭಾ ತ್ಯಾಗದ ತೀರ್ಮಾನ ಮಾಡಿದೆವು ಅಂತ ಹೇಳಿದ್ದಾರೆ ಸಭಾ ತ್ಯಾಗ ಮಾಡಿ ಅಶೋಕ್ ಹೊರ ಬರ್ತಾ ಇದ್ದ ಹಾಗೆ ವಿಜಯೇಂದ್ರ ಜೊತೆಗೆ ಧುಮಗುಡದಲ್ಲಿ ಹೊರಬಂದಂತಹ ಯಲಹಂಕ ಕ್ಷೇತ್ರದ ಶಾಸಕ ಎಸ್ ಆರ್ ವಿಶ್ವನಾಥ್ ಬಕೇಟ್ ಬಕೇಟ್ ಅಂತ ಹೇಳತ್ಲೇ ಇದ್ರು ಮೊದಲೇ ಹೊರಬಂದಿದಂತಹ ಅಶೋಕ್ ಸಿ ಸಿ ಪಾಟೀಲ್ ಅರಗ ಜ್ಞಾನೇಂದ್ರ ಮತ್ತಿತರು ವಿರೋಧ ಪಕ್ಷದ ಮೊಗಸಾಲೆಯ ಕೊಠಡಿಯಲ್ಲಿದ್ರು ಬಳಿಕ ಬಾಗಿಲ ಬಳಿ ನಿಂತ ವಿಶ್ವನಾಥ್ ಇಂತಹ ಮಕ್ಕಳನ್ನ ನಾಯಕರಾಗಿ ಮಾಡಿದ್ರೆ ಪಕ್ಷ ಮುಳುಗು ಹೋಗದೆ ಇನ್ನೇನ್ ಆಗತ್ತೆ ಬಕೇಟ್ ಹಿಡ್ಕೊಂಡೇ ರಾಜಕಾರಣ ಮಾಡುವವರು ಇನ್ನೇನು ಮಾಡ್ತಾರೆ ಅಂತ ಕೂಗಾಡಿದ್ರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡೇ ಬಂದು ಅಧಿಕಾರವನ್ನ ಹಿಡಿದವರು ಇದಲ್ಲದೆ ಇನ್ನೇನ್ ಮಾಡೋದಿಕ್ ಸಾಧ್ಯ ಅಂತ ಎಗರಾಡಿದ್ರು ಕೆಲವು ಶಾಸಕರು ಅವರನ್ನ ಅಲ್ಲಿಂದ ಕರೆದೊಯ್ದರು ಕೆಲವು ಶಾಸಕರು ತಮ್ಮ ಪಾಡಿಗೆ ಮೊಗಸಾಲೆಯಲ್ಲೇ ಕುಳಿತರೆ ಮತ್ತಷ್ಟು ಮಂದಿ ವಿಜೇಂದ್ರ ಸುತ್ತ ಕುಳಿತಿದ್ರು ವಿಜೇಂದ್ರ ಅವರಿಗೆ ಹೋರಾಟವನ್ನ ಸಭಾತ್ಯಾಗಕ್ಕೆ ಸೀಮಿತಗೊಳಿಸೋದು ಇಷ್ಟ ಇರಲಿಲ್ಲ ಇನ್ನೊಂದು ಹಂತಕ್ಕೆ ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದಿತ್ತು ಅಂತ ಶಾಸಕರೊಬ್ರು ಹೇಳಿದ್ದಾರೆ ಅಂತ ವರದಿಯಾಗಿದೆ ಒಟ್ಟಾರೆ ಆಡಳಿತ ರೂಢ ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಅಧಿವೇಶನಕ್ಕೆ ಬಂದಿದ್ದಂತಹ ಬಿ ಜೆ ಪಿ ಮುಖಂಡರು ಸ್ವತಃ ಆಂತರಿಕ ಗೊಂದಲಕ್ಕೊಳಗಾಗಿ ಮುಜುಗರಕ್ಕೀಡಾಗಿದ್ದಾರೆ ಕಾಂಗ್ರೆಸ್ ವಿರುದ್ಧದ ಹೋರಾಟದಲ್ಲಿ ಇದು ಬಿಜೆಪಿಗೆ ಶುಭ ಸುದ್ದಿ ಅಂತೂ ಅಲ್ವೇ ಅಲ್ಲ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೊನ ಪ್ರೆಸ್ ಮಾಡಿ